ನಮಸ್ಕಾರ ವೀಕ್ಷಕರ ಎಂಆರ್ ನ್ಯೂಸ್ ಗೆ ಸ್ವಾಗತ. ನಾನು ಕಿರಣ್. ಇದೀಗ ಮುಖ್ಯಾಂಶಗಳು. ಎಲ್ಲಮ್ಮ ದೇವಸ್ಥಾನದ ಸಿಬ್ಬಂದಿಗಳಿಂದ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಲಕ್ಕಿ ಮತ್ತು ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ರೂಪಾಂತರಗೊಂಡ ಕೊರೋನಾ ಪ್ರಕರಣಗಳು ದಿನದಿನಕ್ಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸರ್ಕಾರ ಹರಡದಂತೆ ಎಚ್ಚೆತ್ತುಕೊಂಡು ಅದರಂತೆ ಬೆಳಗಾವಿ ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳಾದ ಚಿಂಚಲಿ ಮಾಯಕ್ಕ ಮತ್ತು ಸವದತ್ತಿ ಎಲ್ಲಮ್ಮ ದೇವಸ್ಥಾನಕ್ಕೆ ಮಹಾರಾಷ್ಟ್ರದಿಂದ ಹೆಚ್ಚಿನ ಭಕ್ತರು ಬರುತ್ತಿರುವ ಹಿನ್ನೆಲೆಯಲ್ಲಿ ನಿನ್ನೆ ದಿನ ಬೆಳಗಾವಿ ಜಿಲ್ಲಾಧಿಕಾರಿಗಳು ಎರಡು ದೇವಸ್ಥಾನಗಳನ್ನು ತೆರೆಯದಂತೆ ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ಸವದತ್ತಿಯ ಎಲ್ಲಮ್ಮ ದೇವಸ್ಥಾನದಲ್ಲಿ ಹೆಸರಿಗೆ ಮಾತ್ರ ಚೆಕ್ಪೋಸ್ಟ್ ಹಾಕಿದ್ದು ಅಲ್ಲಿನ ಸಿಬ್ಬಂದಿಗಳು ಹಣ ಕೊಟ್ಟವರಿಗೆ ಮಾತ್ರ ಭಕ್ತರನ್ನ ಒಳಗಡೆ ಬಿಡುತ್ತಿರುವುದು ಕಂಡು ಬಂದಿದೆ. ಅದಲ್ಲದೆ ಇಲ್ಲಿ ಯಾರು ಕೇಳಿದ್ರು ನಾವು ಎಲ್ಲಮ್ಮ ದೇವಸ್ಥಾನದ ಸಿಬ್ಬಂದಿಗಳೆಂದು ಹೇಳ್ತಾ ಇದ್ದಾರೆ. ದೇವಸ್ಥಾನದ ಆವರಣ ಮತ್ತು ಒಳಗಡೆ ಹೋಗಬೇಕಾದ್ರೆ ದುಡ್ಡು ಕೊಡಲೇಬೇಕು, ಕೊಡದಿದ್ರೆ ಕೊರೋನಾ ನೆಪ ಹೇಳಿ ಕಳಿಸ್ತಾ ಇದ್ದಾರೆ. ಕೊರೋನಾ ನೆಪದಲ್ಲಿ ಇಲ್ಲಿನ ಸಿಬ್ಬಂದಿಗಳು ಭಕ್ತರ ಹಣ ವಸೂಲಿ ಮಾಡುವುದು ಸಾಮಾನ್ಯವಾಗಿದೆ. ಇನ್ನು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರೂ ಸಹ ಇಲ್ಲಿ ಎಂದಿನಂತೆ ಜನಜಂಗುಳಿ ನಡೀತಾ ಇದೆ. ಹಾಗಾದ್ರೆ ಇಲ್ಲಿ ಜಿಲ್ಲಾಧಿಕಾರಿಗಳ ಆದೇಶವನ್ನ ಯಾವ ರೀತಿ ಇಲ್ಲಿನ ಅಧಿಕಾರಿಗಳು ನಿರ್ವಹಿಸ್ತಾ ಇದ್ದಾರೆ ಅನ್ನುವುದನ್ನ ಇಲ್ಲಿ ಎದ್ದು ಕಾಣ್ತಾ ಇದೆ. ಅದಲ್ಲದೆ ಮಾಧ್ಯಮದವರು ಬಂದು ಸುದ್ದಿ ತಿಳಿದ ತಕ್ಷಣ ಅಲ್ಲಿನ ಸಿಬ್ಬಂದಿಗಳು ದೇವಸ್ಥಾನದ ಗೇಟುಗಳಿಗೆ ಬೀಗ ಹಾಕಲು ಮುಂದಾಗಿ ಒಳಗಡೆ ಇದ್ದವರನ್ನ ಬೆದರಿಸಿ ಹೊರಗಡೆ ಕಳಿಸಿದ್ರು. ಈ ರೀತಿ ಮಾಡೋದ್ರಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳ ಆದೇಶ ಯಾವ ಲೆಕ್ಕಕ್ಕೆ ಅನ್ನುವಂತಾಗಿದೆ. ವರದಿ ಸಚಿನ್ ರಾವತ್, ಎಂಆರ್ ನ್ಯೂಸ್, ಸವದತ್ತಿ.